ಲಿಫ್ಟ್ ಕೇಳಿದ್ರೆ ಕೊಡೋಣ, ಹಂಗೇನಿಲ್ಲ. ಜಿ ಟಿ ಕಣ ಗಾಂಡ ಹೋಗಿ ಓಡಿಸ್ಬಿಡೋಣ ನನಗೆ. ಇಲ್ಲಿ ಅವರು ಸಿಗುಟ್ಟಿಗೆ ಬಂದಾಗ ಇಷ್ಟೊಂದು ಜನ ಯಾವತ್ತು ನೋಡಿರಲಿಲ್ಲ. ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ನಂದು ಹೊಸ ವ್ಲಾಗ್ ವೆಲ್ಕಮ್. ಟೈಮ್ ಬಂದು 4:20. ಇವಾಗ ನಾವು ನಮ್ಮ ಬಾಯ್ಸ್ ಇಲ್ಲಿ ಮುಂದೆನೇ 4 ಜನ ಕೂತಿದ್ದಾರಲ್ಲ, ಇವರು ನಮ್ಮ ಬಾಯ್ಸ್. ಲಾಸ್ಟ್ ಲೋಗಲ್ಲಿ ನೋಡಿರ್ತೀರ, ಲಾಸ್ಟ್ ಲೋಗ್ ಪೋಸ್ಟ್ ಮಾಡಿದ್ರೆ ನೋಡಿರ್ತೀರ, ನಿರಂಜನ್ ಚೇತನ್ ಹರ್ಷ ಮತ್ತು ನಮ್ಮ ಬಿ ಎನ್. ಸೊ ನಿರಂಜನ್ ಸುಮಾರು ಲೋಗ ನೋಡಿರ್ತಾರೆ ಆಲ್ರೆಡಿ, ಜಿ ಟಿ ಓನರ್. ಹಾಸನಲ್ಲಿ ನಿಯರ್ ಬೈ ಒಂದು ಪ್ಲೇಸ್ ಇದೆ ಸಿ ಎ ಗುಡ, ಎಲ್ರಿಗೂ ಗೊತ್ತಿರೋದಿಲ್ಲ ಹಾಸನ ಇರೋರಿಗೆಲ್ಲ. ಸ್ಪಾಟ್ ಮಸ್ತ್ ಇದೆ, ಲೈಕ್ ಮಾರ್ನಿಂಗ್ ಸನ್ರೈಸು ಈವ್ನಿಂಗ್ ಸನ್ಸೆಟ್ ನೋಡೋದಕ್ಕೆ. ಆಮೇಲೆ ಈ ಥರ ಮಾನ್ಸೂನ್ ಟೈಮಲ್ಲೂ ಅಲ್ಲಿ ಮಳೆ ಬರ್ತಾ ಇರುತ್ತೆ, ಒಂಥರ ಫಾಗ್ ಕವರ್ ಆಗಿರುತ್ತೆ ಮೇಲ್ಗಡೆ. ಸೊ ಹತ್ತಿರದಲ್ಲಿ ಇರೋದ್ರಿಂದ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ವಿ. ನೋಡಿ ಹಾಸನದಲ್ಲಿ ಇದು ಹತ್ತಿರದಲ್ಲಿ ಎಂತೆಂಥ ಪ್ರಜೆಗಳಿದೆ ಹೋಗುತ್ತಾ, ಏನು ಒಂದು 20-25 ಕಿಲೋಮೀಟರ್ಸಲ್ಲೇ ಬಂದೋಯ್ತಾಗ. ಇನ್ನು ಸಕ್ಲೇಶ್ಪುರ ಕಡೆ ಹೋದರೆ ಇನ್ನು ಬೆಂಕಿ ಭಯಂಕರ ಆ ಥರ ಎಲ್ಲ. ಹಾಕ್ಸ್ಕೊಂಡ್ ಬರ್ತೀನಿ ಹೋಗಿ. ಅಂದ್ರೆ ಮಾತ್ರ ಫ್ಯೂಯಲ್ ಇಲ್ಲ, ಅವ್ರದೆಲ್ಲ ಫ್ಯೂಯಲ್ ಇದೆ. ಸೊ ಅವರು ವೆಯ್ಟ್ ಮಾಡ್ತಾರೆ ಇಲ್ಲೇ, ತನ್ವಿತೀಶ ಅಂತ ಒಂದು ಚೌಲ್ಟ್ರ್ ಇದೆ ಇಲ್ಲೇ, ನಾನು ಅಷ್ಟು ದಿವ ಫ್ಯೂಯಲ್ ಹಾಕ್ಸ್ಕೊ ಬಂದ್ಬಿಡ್ತೀನಿ. ಹಾಂ, ತಳ್ಳಂಗೆ ಮಾಡಿಬಿಡಿ. ಆಮೇಲೆ ನಾನು ಸಿ ಎ ಗುಡ್ಡಕ್ಕೆ ಹೋದಾಗ ಒಂದಲ್ಲ ಒಂದು ಏನಾರು ಆಯ್ತಾನೇ ಇರುತ್ತೆ ಇನ್ಸಿಡೆಂಟ್ಗಳು. ಇಲ್ಲಿ ನಿಧಾನಕ್ಕೆ ಮಾತಾಡ್ಕೊಂಡು ಹೋಗ್ಬೇಡ, ಅಲ್ಲೂ ಹೋಗ್ಬಿಟ್ಟು ಮಾತಾಡೋಣ, ಸ್ವಲ್ಪ ಬೇಗ ಹೋಗೋಣ ಬನ್ನಿ ಅಂತ. ಲೋ, ನಾನು ಸ್ಪೀಡಾಗಿ ಹೋಗಲ್ಲ. ಲೋ, ನೀವು ಬನ್ನಿ ಹೇಳ್ತೀನಿ. ನಿನ್ನ ಜಿ ಟಿ ಕಣ ಗಾಂಡ ಓಡಿಸ್ಬಿಡ ನನಗೆ. ಹಿಂಗಡೆ ಇದಾನಲ್ಲ ಡ್ಯೂಕಲ್ಲಿ, ಅವನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಅವನು ಮುಂಚೆ ಚೆನ್ನಾಗಿ ಹೊಡಿತಿದ್ದ ಗಾಡಿ, ಹೆವಿ ಅಂದರೆ ಹೆವಿ ಹೊಡಿತಿದ್ದ, ಒನ್ ಟೈಪ್ ಆಫ್ ಕಾಂಪಿಟೇಟರ್ ಆ ಟೈಮಲ್ಲಿ. ಅದಾದ್ಮೇಲೆ ಒಂದ್ಸಲಿ ಕಾರ್ನರಿಂಗಲ್ಲಿ ಮಾಡೋಕೆ ಹೋಗಿ ಬಿದ್ದ, ಅವತ್ತಿಂದ ಇಲ್ಲಿಯವರೆಗೂ ಅವ್ನು ಗಾಡಿ ಹೊಡೆದಿದ್ದೆ ನೋಡಿಲ್ಲ. ಅದೇ ಲಾಸ್ಟು ಮೋಡ ಕವರ್ ಆಗಿದೆ. ಪ್ರಾಬಬ್ಲಿ ನಾವು ಟಾಪಿಗೆ ಹೋದಾಗ ಮಳೆ ಬರ್ಬೋದು, ಮಳೆ ಬಂದರೆ ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ನಿಂತ್ಕೊಳ್ಳೋಕೆ ಎಲ್ಲೂ ಜಾಗ ಇಲ್ಲ ಫುಲ್ ಟಾಪಲ್ಲಿ. ಅಲ್ಲಿ ಫ್ಯಾನ್ಗಳಿದ್ದಾವೆ, ಅದ್ರ ಪಕ್ಕ ನಿಂತ್ಕೋಬೇಕು. ಥ್ಯಾಂಕ್ ಯು ವಿಸಿಟ್ ಅಗೇನ್ ಹಾಸನ್ ಸಿಟಿ. ಡೈವರ್ಜನ್ ತಗೊಂಡು ಒಳ್ಳೆ ರೆಡಿ ಬಂದ್ವಿ ನೋಡ್ರಿ, ಅಲ್ಲಿ ಕಾಣಿಸಿದೆಯಲ್ಲ ಅದೇ ಸಿಗೆ ಗುಡ್ಡ. 10 ನಿಮಿಷಕ್ಕೇನೋ ಬಂದೇ ಹೋದಪ್ಪ, 10-15 ನಿಮಿಷಕ್ಕೆ. ಮುಂಚೆ ರೋಡ್ ಇರಲಿಲ್ಲ, ಇವಾಗ ರೋಡ್ ಮಾಡಿರೋದು. ಆ್ಯಕ್ಚುಲಾಗಿ ಇಲ್ಲಿ ಮುಂಚೆ ಕಂಪ್ಲೀಟ್ ಆಫ್ ರೋಡ್ ಇತ್ತು. ಇಲ್ಲಿಗೆ ಬೇಜನ್ ಅಂದರೆ ಬೇಜನ್ ಸಲ ಬಂದಿದ್ದೀವಿ. ಈ ಸಲ ಫಸ್ಟ್ ಟೈಮ್ ಡಿಫ್ರೆಂಟ್ ಏನು ಫೀಲ್ ಅಂದರೆ, ಲೈಕ್ ರೋಡ್ ಮಾಡಿದ ಮೇಲೆ ಬಂದಿರೋದೇನ ಫಸ್ಟ್ ಟೈಮು. ಸ್ವಲ್ಪ ಕಾರ್ನರಿಂಗ್ ಮಾಡೋಣ ಅಂದರೆ ನಮ್ಮ ಇಲ್ಲಿ ಬಾಯ್ಸ್ ಆ ಥರ ಎಲ್ಲ ಇಷ್ಟಪಡಲ್ಲ ಜಾಸ್ತಿ, ಆದರೆ ಇವರೆಲ್ಲ ನಮ್ಮ ಬಾಯ್ಸ್ ಹಿಂದೆ ಇದಾರಲ್ಲ ಅವರು. ಬಟ್ ಸ್ಟಿಲ್ ಒಂದು ಚೂರ್ ಫೀಲ್ ತೊಗೊಳೋಣ. ವ್ಯೂ ಓಪನ್ ಆಗುತ್ತೆ ನೋಡಿರಿ, ಇಲ್ಲಿ ಬೇಲೂರು ರೋಡು ಎಲ್ಲ ಕಾಣಿಸುತ್ತೆ ಇಲ್ಲಿಂದ. ಇಲ್ಲಿ ಮುಂಚೆ ಹತ್ಸೋಕ್ಕೆ ಎಷ್ಟು ಕಷ್ಟಪಡ್ತಿದ್ರು ವೆಹಿಕಲ್ಸ್ ಅಂದರೆ, ಹೆವಿ ಕಷ್ಟ ಆಗೋದು, ಅದು ಎಸ್ಪೆಷಲಿ ಮಳೆ ಬಂದ ಮೇಲೆ. ಇವಾಗ ಹಿಂಗೆ ರೋಡ್ ಮಾಡಿರೋದ್ರಿಂದ ಫುಲ್ ಈಸಿಯಾಗಿ ಹೋಗ್ತೈತೆ. ಬಟ್ ಫುಲ್ ಟಾಪ್ವರೆಗೂ ಆಗಿಲ್ಲ, ಸ್ವಲ್ಪ ಆಫ್ ರೋಡ್ ಇದೆ. ಒಂಥರ ಮೇಲುಗಡೆ ಬಂದಂಗೆ ಬಂದಂಗೆ ಸ್ವಲ್ಪ ಕೋಲ್ಡ್ನೆಸ್ ಫೀಲ್ ಆಗ್ತಿದೆ ನೋಡ್ರಿ. ಕಾರ್ನರಿಂಗೆ ಹೆವಿ ಇದು, ಇದು ಅಸಲಿ ಮಜಾ ಹೇಳಬೇಕು ಅಂದರೆ ಆಫ್ ರೋಡ್. ಇಲ್ಲಿ ಇನ್ನು ಮಳೆ ಬಂದಾಗ ಬರಬೇಕಿತ್ತು ಅವರು, ಇವು ನಮ್ಮ ವಾಯ್ಸ್ ಹತ್ಸೋದು ನೋಡೋಕೆ ಸಾಕತ್ತಾಗಿರೋದು. ಓಕೆ, ಮುಂದೆ ಟೂರಿಸ್ಟ್ ಇದ್ದಾರೆ. ಕಾರ್ ಮುಂದೆ ಹತ್ತಲ್ಲ ಅಂದ್ಕೊಂಡು ಅವ್ರು ಇಲ್ಲೇ ನಿಲ್ಲಿಸಿ ವಾಕ್ ಹೋಗ್ತಾ ಇದ್ದಾರೆ. ಲಿಫ್ಟ್ ಕೇಳಿದ್ರೆ ಕೊಡೋಣ, ಹಂಗೇನಿಲ್ಲ, ಐ ಕ್ಯಾನ್ ಮ್ಯಾನೇಜ್.
ಏನ್ ಗುರು ಇಷ್ಟೊಂದು ಜನ ಇದಾರೆ ಸಿಗೋಟದಲ್ಲಿ ರೋಡ್ ಮಾಡಾದ್ಮೇಲೆ, ಸೀರಿಯಸ್ಲಿ ನಾಟ್ ಎಕ್ಸ್ಪೆಕ್ಟೆಡ್ ದಿಸ್ ಒನ್, ಇಷ್ಟೊಂದು ಜನ. ಅದಿನ್ನ ಬೆಟ್ಟದ ಟಾಪಿಕ್ ಹೋಗಿಲ್ಲ ಆಲ್ರೆಡಿ. ಮಳೆ ಬರಬೇಕು, ಫುಲ್ ರೋಡ್ ಹೆಂಗೆ ಹೋಗ್ಬೇಕು ನಾವು ಇಳಿಬೇಕಿದ್ರೆ ಅವಾಗ ಒಳ್ಳೆ ಮಜಾ ಕೊಡುತ್ತೆ. ಸೀರಿಯಸ್ ಇಳಿಸ್ಬೇಕಿದ್ರೆ ಆಲ್ರೆಡಿ ಅಲ್ಲಿ ಹಾಸನ್ ಸಿಟಿ ಹೆಂಗೆ ಕಾಣಿಸುತ್ತೆ ನೋ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ ಬಾಂಬಿಶ್ ಬೇಕರ್ ಅಂತ ಹೇಳಿ, ಅದು ಇವೆಲ್ಲ ಇದರಿಂದ ಪೋರ್ಟ್ರೇಟಲ್ಲಿ ಫೋಟೋ ತೆಗ್ದು ಸ್ಟೋರಿ ಹಾಕೋದೆ, ಬಾಂಬ್ ಕಂಟೆಂಟ್ ಅಲ್ಲೂ ಇನ್ಸ್ಟಾದಲ್ಲಿ. ಇದು ಗುರು ಆ್ಯಕ್ಚುಲಾಗಿ ಚೆನ್ನಾಗಿರೋದು, ಬಟ್ ನಮ್ಮ ಬಾಯ್ ಸ್ವಲ್ಪ ಹತ್ಸೋಕ್ಕೆ ಸ್ಟ್ರಗಲ್ ಮಾಡ್ಬೋದು ಪ್ರಾಬಬ್ಲಿ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಒಳ್ಳೊಳ್ಳೆ ಬ್ಯೂಟೀಸ್ ಬಂದಿದ್ದಾರೆ ಇವತ್ತು, ಚೇತನ್ ಹತ್ತಿಸ್ತಾನೆ. ಪಾಪ ನಾನು ನೋಡಿ ಎದುರು ಹೋಗ್ಬಿಟ್ರು ಅವರು. ಕಾರ್ ತಂದರೆ ಈ ಥರ ಎಲ್ಲ ದುರದೃಷ್ಟ, ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ಟಾಪ್ವರೆಗೂ. ಕಾರ್ಗಳು ಯಾವುದು ಹೋಗಲ್ಲ, ತಾರ್ ಹೋಗುತ್ತೆ, ಜಿಪ್ಸಿ ಹೋಗುತ್ತೆ, ಜಿಪ್ಸಿ ಈಸಿಯಾಗಿ ಹೋಗುತ್ತೆ, ಆಲ್ಟೋ ಇನ್ನೂ ಬೆಂಕಿಯಾಗಿ ಹೋಗುತ್ತೆ, ಲಾರ್ಡ್ ಆಲ್ಟೋ ಇನ್ನು 800 ಹೋಗುತ್ತೆ. ಇನ್ನು ಟೂ ವೀಲ್ ಡ್ರೈವ್ಸ್ ಕಷ್ಟ ಮೇಲೆ ಹತ್ಸೋದು, ಅಂಟಿಲ್ ಅಂದರೆ ಸಹ ಡ್ರೈವರ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ. ಇಫ್ ಈ ಟೇಕ್ಸ್ ಚಾನ್ಸ್ ಆರಾಮ್ಸೆ ನೋಡಿ. ಇವಾಗ ನಮ್ಮ ಡಾಲ್ಫಿನಲ್ಲಿ ಕಂಪ್ಲೀಟ್ ಟ್ರ್ಯಾಕ್ ಟೈರ್ಸ್ ಇರೋದು, ಆದರೆ ನಾವು ಆಫ್ ರೋಡ್ ಮಾಡ್ತಿರೋ ಇದರಲ್ಲಿ, ಸೊ ಆ ಥರ. ಬಟ್ ಮಳೆ ಇದ್ದು ಇನ್ನೂ ರೋಡ್ ಸ್ಟ್ರೆಶ್ ಇರಬೇಕಿತ್ತು ನನಗೆ ಫುಲ್ಲು. ಹಿಂಗೆ ಹೋದರೆ ಈ ಕಡೆ ಎಳ್ದಾಡಬೇಕು, ಹಿಂದೆ ಟೈರ್ ಮುಂದೆ ಬರಬೇಕು, ಆ ಥರ ಎಲ್ಲ ಇರಬೇಕು, ಅವಾಗ ಇನ್ನೂ ಮಸ್ತು. ಆ ಥರ ಇದ್ದಾಗ ಒಂದು 2-3 ಸರಿ ಬಂದಿದ್ದೀವಿ ಇಲ್ಲಿ. ಓಕೆ ನಮ್ಮ ವಾಯ್ಸ್ ಬರಲಿ, ಅವ್ರಿನ ಕಡೆ ನಾನು ಹೋಗ್ತೀನಿ. ಇದನ್ನು ಮರಳಿ ಬಂದುಬಿಟ್ಟೆ ಇಲ್ಲಿ, ಅವ್ರು ಹತ್ತಿಸ್ಲಿ ನಾನು ತೆಗೆ ಹತ್ತಿಸ್ತೀನಿ, ಅವ್ರು ಹೆಂಗೆ ಹತ್ತಿಸ್ತಾರೆ ಅಂತ ನೋಡೋಣ. ಬನ್ನಿ ಈಸಿಯಾಗಿ ಹೋಗುತ್ತೆ. ಇದೇನು ಇಷ್ಟೊಂದು ಜನ ಬಂದವ್ರೆ, ನಿಜವಾಗ್ಲು ಇಷ್ಟೊಂದು ಜನ ಎಲ್ಲ ಬರ್ತಾರೆ ಸಿಗೋಡೋಕೆ ಅಂತ ಅನ್ಕೊಂಡೇ ಇರಲಿಲ್ಲ. ಈಸಿಯಾಗಿ ಹತ್ತುತ್ತವೆ, ಏನು ಅದ್ರಲ್ಲಿ ಹತ್ಸೋಕೆ ನೀವು ಏನು ಅನ್ಕೊಂಡಿದ್ಯಾ? ನಿನ್ನ ಗಾಡಿ ಈಸಿ ಆಗುತ್ತೆ ಕಷ್ಟ ಆಗಲಿಲ್ಲ, ಗಾಡಿ ಈಸಿ ಆಗುತ್ತೆ ಅಲ್ಲಾಡೋದಲ್ಲ, ನನ್ನ ಕೈ ಬೈಟು. ನೀವು ಓಡಿಸಿ ನೀವು ಸ್ವಲ್ಪ ಓಡಿಸ್ತೀಯಲ್ಲ ನಿನ್ನ ಗಾಡಿ ಹಂಗೆ ಓಡಿಸ್ಬೋದು. ಬನ್ನಿ ಹೋಣ, ಒಂದು ಒಳ್ಳೆ ವ್ಯೂ ಸ್ಪಾಟಿ ಹಾಕೋಣ. ಇಲ್ಲ ಅದು ಮಣ್ಣು ಗಟ್ಟಿದೆ ಆರಾಮ ಹತ್ತುತ್ತೋ. ಲೋ ನಾನು ಯಾವತ್ತು ಇಲ್ಲಿವರು ಸಿ ಊಟಕ್ಕೆ ಬಂದಾಗ ಇಷ್ಟೊಂದು ಜನ ಯಾವತ್ತು ನೋಡಿರಲ್ಲ. ರೋಡ್ ಆದಮೇಲೆ ಹೆಂಗೆ ಇದು ಏನೋ ಟೂರಿಸಮ್ ಜಾಸ್ತಿ ಆಗುತ್ತೆ ನಂಗೆ ಇವಾಗ ಗೊತ್ತಾಗಿದ್ದು. ಆದರೂ ವ್ಯೂ ಚೆನ್ನಾಗಿದೆ ಕಣ, ಇಲ್ಲಿ ಮಳೆ ಬರಬೇಕು ಇವಾಗ ಲೈಟಾಗಿ. ನಿಂಗೆ ಯಾಪ್ನ ಇದೆ, ನಾವು ಆಬಿಟ್ಟಕ್ಕೆ ಹೋಗಿದ್ದು ಟ್ರಿಪ್ಸ್ ಪ್ಲಾಟಿನಾದಲ್ಲಿ. ಯಾವ್ದಾ? ಅದು ಇಲ್ಲ ಇಲ್ಲ, ಅದ್ರ ಆಪೋಸಿಟ್ ಅದು. ಅದೇ ನಮ್ಮ ನಿರಂಜನ್ ಮತ್ತೆ ಹರ್ಷ ಅಲ್ಲಿಗೆ ಹೋಗಿದ್ದಾರೆ, ಅಲ್ಲಿ ಫ್ಯಾನ್ಗಳು ವಿದ್ಯುತ್ ಎಕ್ವಿಪ್ಮೆಂಟ್ ಫ್ಲಾಶ್ ಹೊಡೆದಿದೆ. ವ್ಲಾಗ್ ಎಲ್ಲ ಮಾಡೋಕ್ಕಾಗಲ್ಲ ವಾಯ್ಸ್ ವ್ಲಾಗ್ ಅಂಡ್ ಯು ಸೇ ವಾಟ್ ಯು ವಿಲ್ ಡು ಯುವರ್ ನಂಬರ್ ಪ್ಲೀಸ್ ಬ್ರೋ ಐ ಡೋಂಟ್ ಹ್ಯಾವ್ ಬ್ರೇಕ್ ತೋರಿಸ್ಬಿಡೋಣ. ನಾವು ಸಹ ಕಟ್ ಮಾಡಿದ್ದಾರೆ ಹೋಗೋಣ, ಅದಕ್ಕೆ ಮುಂದಕ್ಕೆ ಹೋಗೋಣ. ಸೊ ಇಲ್ಲಿ ಫುಲ್ಲಲ್ಲಿ ಸನ್ಸೆಟ್ ಆಗ್ತಾ ಇದೆ, ಅದು ಸ್ವಲ್ಪ ಸ್ವಲ್ಪ ಕೆಳಗಡೆ ಬರಲಿ. ಯಾರಾದರೂ ತಡಿ, ನೀ ಸನ್ಸೆಟ್ ನೋಡಬೇಡ, ನೀನ್ ಸನ್ಸೆಟ್ ಅಲ್ಲಿ ಪಿಕ್ ಬೇಕು. ನಿಂಗೆ ಸನ್ಸೆಟ್ ಅಲ್ಲಿ ಗ್ರೂಪ್ ಪಿಕ್ ಬಂದಂಗೆ ಸನ್ಸೆಟ್ ನೋಡಬೇಡ, ನೀನು ಒಡಿ ಪಿಕ್ ಬೇಕು. ಹೆಂಗಿದೆ ಇಲ್ಲಿ ಅಟ್ಮಾಸ್ಫಿಯರ್ ಎಲ್ಲ? ನನಗಿದೆಲ್ಲ ಕೇಳೋಣ, ಹೇಳಲ್ಲ
ಸೀರಿಯಸ್ಲಿ ಇಲ್ಲಿ ನಿತ್ಕೊಂಡೆಲ್ಲ ವ್ಲಾಗ್ ಮಾಡೋಕ್ಕೆಲ್ಲ ಆಗಲ್ಲ. ಫೋನಲ್ಲಿ ಹೆವಿ ಅಂದರೆ ಹೆವಿ ನಾಯ್ಸ್ ಬರ್ತೈತೆ. ಅಷ್ಟು ಗಾಡಿ ಹೊಡಿತಿದೆ. ಸನ್ಸೆಟ್ ಆಗೋಯ್ತು, ಮೋಡ ಕವರ್ ಆಗಿತ್ತು, ಪ್ರಾಪರ್ ಸನ್ಸೆಟ್ ಸಿಗಲಿಲ್ಲ. ಇಲ್ಲಿ ಹೆವಿ ಜನ ಬಂದುಬಿಟ್ಟಿದ್ದಾರೆ, ಸುಮಾರು ಜನ ಬಾಯ್ಸ್ ಫುಲ್ ಪಾರ್ಟಿ ಮಾಡೋಕ್ಕೆ. ಆಲ್ರೆಡಿ ನಮ್ಮ ಫ್ರೆಂಡ್ ಒಬ್ಬ ಗುಂಡೆ ತೆಗಿತಿದ್ದಾನೆ. ಅದೊಂದು ಕೆಫೆ ಅಲ್ಲಿದೆ ಇಲ್ಲಿ ನಿಯರ್ ಬೈ, ಕೆಫೆ ಕೆಫೆ ಇಲ್ಲ, ಬರೀ ಕಾಫಿ ಅಂಗಡಿ ಇದೆ ನೋಡ್ರಿ. ಅಲ್ಲಿ ನೋಡ ನಡುಕ್ತವನೆ. ಟೈಮು 7:30. ಸೊ ಅಲ್ಲಿಂದ ಬಂದು ಇಲ್ಲಿ ಒಂದು ಹಾಸನಲ್ಲಿ ಒಂದು ಫೇಮಸ್ ಬೇಕ್ರಿ ಇದೆ, ಇಲ್ಲಿ ಕೃಷ್ಣ ಬೇಕ್ರಿ. ಇಲ್ಲಿ ವಡಪಾವು ಸ್ವಲ್ಪ ಫೇಮಸ್ಸು ಇಲ್ಲಿ ಸರೌಂಡಿಂಗ್ಸು ಇಲ್ಲಿ ಏರಿಯಾಗಳಿಗೆಲ್ಲ. ಸೊ ಮುಂಚೆ ಇದಾಗ ತಿಂತಿದ್ವಲ್ಲ ಅದೇ ಥರ, ಅಲ್ಲಿ ಬಂದು ತಿನ್ಕೊಂಡು ಸ್ವಲ್ಪ ಮಾತಾಡ್ತಾ ಇದ್ವಿ, ಎಲ್ಲ ಮುಗೀತು ಇವತ್ತಿಂದು. ಸೊ ನೋಡಿರಿ ಥರ ಡೈಲಿ ವ್ಲಾಗ್ಸ್ ಹಾಕ್ಬೇಕಿದ್ರೆ ಪರ್ಟಿಕ್ಯುಲರ್ ಕಂಟೆಂಟ್ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏನು ಅವತ್ತಿನ ದಿನ ನಮ್ಮದು ಹೋಗುತ್ತೆ ಆ ಥರ ತೋರಿಸ್ತೀವಿ ಅಷ್ಟೇ. ನಮ್ಮ ಚಾನಲ್ ಮನ್ಸೋನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಇನ್ನೂ ಕ್ರೇಜಿ ಕ್ರೇಜಿ ಕಂಟೆಂಟ್ ಬರುತ್ತೆ. ನಾವು ಅನ್ಕೊಂಡಿರೋ ಮನ್ಸೋನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸದ್ಯ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋ ಸಿಗ್ತೇನೆ. ಓಕೆ ಬಾಯ್.